ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಆತ್ಮೀಯ ರೈತ ಮಿತ್ರರೇ, ನಮ್ಮ ಬಸವ ವಾಹಿನಿಯಲ್ಲಿ ಹಲವಾರು ಸಂಚಿಕೆಗಳಲ್ಲಿ ನಮ್ಮ ರಾಜ್ಯದ ವಿವಿಧ ಪ್ರತಿಭಾನ್ವಿತ ರೈತರುಗಳಿಂದ ಅವರ ಅನುಭವಗಳನ್ನು, ವಿವಿಧ ಬೆಳೆಗಳ ಬೆಳೆಯುವ ಕ್ರಮಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಂಚಿಕೆಗಳನ್ನು ನಾವು ಮಾಡಿದ್ದೀವಿ, ನೀವು ನೋಡಿದ್ದೀರಿ. ಇವತ್ತಿನ ಈ ಒಂದು ರೈತ ಮಿತ್ರ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಉಲ್ಲೇನಹಳ್ಳಿ ಗ್ರಾಮದ ಕೆ ಎಸ್ ಬಸವರಾಜ್ ಅವರು ನಮ್ಮ ಒಂದು ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈಗ ನಾವು ಪ್ರೀತಿಯಿಂದ ಸ್ವಾಗತವನ್ನು ಕೋರೋಣ. ಬಸವರಾಜ್ ಸರ್ ಅವರು, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ತೆಂಗುಲಿಂದ ಹಿಡಿದು ಅಡಿಕೆನೂ ಹಾಕಿದ್ದೀವಿ ಅಂತ ಹೇಳಿದ್ರೆ ಅಲ್ವಾ? ಹೌದೌದು. ಅಡಿಕೆ ಎಷ್ಟು ಗಿಡ ಹಾಕಿದ್ರಿ? ಅಡಿಕೆ 1 ಎಕರೆ ಮಾಡಿದ್ದೀವಿ. 1 ಎಕರೆ ಈಗ ಮಾಡಿದ್ದೀರಿ? ಈ ವರ್ಷ ಮಾಡಿದ್ದೀವಿ. ಎಷ್ಟು ಸಸಿ ಹಾಕಿದ್ರೆ? 1 ಎಕರೆ 1 ಎಕರೆಗೆ 540 ಗಿಡ. 540 ಬರ್ತವೆ ಫಿಕ್ಸ್. ಅದು ಎಷ್ಟು ಅಡಿಗೆ ಹಾಕಿದ್ರಿ ಸರ್? ಅದು 8x8 ಅಂತರ ಮಾಡಿದೀವಿ. 8x8 ಮಾಡಿದ್ರಿ. ಅದನ್ನು ನೀವು ಎಲ್ಲಿಂದ ತಂದ್ರಿ ಗಿಡಗಳು? ಅದನ್ನ ನಮ್ಮ ಸ್ನೇಹಿತರೊಬ್ರು ಅದನ್ನ ಬುಕ್ಕಾಂಬುದಿ ಅಂತ ಹೇಳಿ ಸಗರಾಪಟ್ಟಣ ಆ ಭಾಗದಲ್ಲಿ ಬರುತ್ತಲ್ಲ, ಆ ಬುಕ್ಕಾಂಬುದಿಯಿಂದ ಅಲ್ಲಿಂದ ಗೋಟ್ ತಗೊಬಂದು, ಗೋಟನ್ನ ಗುಣಮಟ್ಟದ ಗೋಟನ್ನ ಆಯ್ಕೆ ಮಾಡಿ ತಗೊಬಂದು, ಅವರೇ ಇಲ್ಲಿ ನಾವು ಮಾಡಿರಲಿಲ್ಲ, ನಮ್ಮ ಸ್ನೇಹಿತರು ಮಾಡಿದ್ರು. ಅದು ಪ್ಯಾಕೆಟ ತಗೊಬಂದು ಗೋಟ್ ತಗೊಬಂದು ಮಾಡಿದ್ರು, ಅವ್ರ ಹತ್ರ ನಾವು ತಗೊಬಂದಿದ್ವಿ. ಎಷ್ಟು ಸಸಿ? ಸಸಿಗೆ 25 ರೂಪಾಯಿ. 25 ರೂಪಾಯಿ. ಹೌದು. ಒಟ್ಟು ಎಷ್ಟು ಸಸಿ ಹಾಕಿದ್ರಿ? 540. 540 ಹಾಕಿದ್ರಿ. ಎಷ್ಟು ಸರ್ 1 ಎಕರೆಗೆ? 1 ಎಕರೆಗೆ. 1 ಎಕರೆ. ಹೌದು. ಇದಕ್ಕೆ ನೀವು ಸರ್ಕಾರಿ ಸವಲತ್ತನ್ನ ತಗೊಂಡಿದ್ದೀವಿ? ಹೌದು ಹೌದು. ಅದಕ್ಕೆ ಅದು ರೈತನಿಗೆ ಅನುಕೂಲ ಆಗುತ್ತೆ. ನೋಡಿ, ನಮಗೆ ಎಷ್ಟೋ ರೈತರುಗಳಿಗೆ ಗೊತ್ತಿರಲ್ಲ ಇದು. ಅಂದ್ರೆ ನಮ್ಮಲ್ಲಿ ಯಥೇಚ್ಛವಾಗಿ ಏನಾಗತ್ತಪ್ಪ ಅಂತಂದ್ರೆ, ನಮ್ಮ ಬದುಕಿಗೆ ಬೇಕಾಯ್ದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೀವಿ. ಈಗ ಈ ಹರಟೆ ಕಟ್ಟೆ ಅಂತ ಹೇಳ್ತೀವಲ್ಲ, ಎಲ್ಲೋ ಕುತ್ಕೊಂಡು ಯಾರ ಮನೆಯಿಂದ ಸುದ್ದಿ ಮಾತಾಡ್ತೀವಿ, ಈ ಅದರಿಂದ ನಮಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ಸಮಯ ಅಂತೂ ನಷ್ಟ ಆಗಿರುತ್ತೆ. ನಮ್ಮ ಟಿವಿ ಉದ್ದೇಶ ಏನು ಅಂತಂದ್ರೆ, ನೋಡಿ, ಇವೆಲ್ಲ ಬೆಳೆಯೋದ್ರಿಂದಾನೆ ಈಗ ಅಡಿಕೆ, ಅಯ್ಯೋ ಅಡಿಕೆ ಯಾರು ಹಾಕ್ಬೇಕು, ಅಷ್ಟೊಂದು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ. ನೀವು ಹೇಳಿದ್ರೆ 1 ಲಕ್ಷ ಅಡಿಕೆಗೆ 1,15,000 ಕೊಡ್ತಾ ಇದ್ದಾರೆ ಅಂತ ಸರ್ಕಾರದಿಂದ, ಅದನ್ನ 86,600 ರೂಪಾಯಿ ಕೂಲಿ ವೆಚ್ಚ ಅಂತ ಕೊಡ್ತಾರೆ. ಕೂಲಿ ವೆಚ್ಚ ಅಂತ ಕೊಡ್ತಾರೆ. ಸಾಕಲ್ವಾ ಅಷ್ಟು ಕೊಟ್ಟನೆ? ಸಾಕು, ಅಷ್ಟಕ್ಕೇನು ಅಡ್ಡಿ ಇಲ್ಲ, ಆರಾಮಾಗಿ ಬೆಳೆ ಬೆಳಿಬಹುದು. ಆರಾಮಾಗಿ ಬೆಳೆ ಬೆಳಿಬಹುದು. ನೀರು ನಾಟಿ ಮಾಡಬಹುದು, ನೀರು ಒಂದಿತ್ತು ಸಫಿಷಿಯಂಟ್ ಅಂದ್ರೆ ಚೆನ್ನಾಗಿ ಅಡಿಕೆನೆ ಬೆಳಿಬಹುದು. ನೋಡಿ, ನಮ್ಮ ಮಲೆನಾಡು ಪ್ರದೇಶದಲ್ಲೆಲ್ಲ ಅಲ್ಲಿ ಒಂದು ಬಹು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗ ಬರೀ ಅಡಿಕೆ ಮಾತ್ರ ಬೆಳಿತೀಯಲ್ಲ, ನೀವು ಹೇಳಿದ್ರಿ ತೆಂಗು, ತೆಂಗಿನ ನಡುವೆ ಇದನ್ನು ಹೇಳಿದ್ರಿ ಅಲ್ವಾ, ನೀವು ಹಾಕ್ಲಿಕ್ಕೆ ಹಣ್ಣಿನ ಗಿಡಗಳು ಹಾಕಿದ್ರಲ್ವಾ, ಅದರ ಬದಲು ಅಡಿಕೆ ಹಾಕ್ತಾವ್ರೆ. ನಾನು ಅದನ್ನ ಹಾಕ್ತಾ ಇರಲಿಲ್ಲ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಅಲ್ಲಿ ಬಿಳೆಕಲ್ಲು ಅಂತ ಇದೆ ಚಿಕ್ಕಮಗಳೂರು ಹತ್ರ, ಅಲ್ಲಿ ಹೋಗ್ತಾ ಒಂದು ತೋಟದಲ್ಲಿ ತೆಂಗು ಮತ್ತೆ ಸಪೋಟ ಮಾಡಿದ್ರು. ಯಥೇಚ್ಛವಾದ ಫಸಲು, ಗಿಡಗಳು ತೆಂಗಿನ ಗಿಡ ಮೇಲೆ ನೆರಳು ಇರುತ್ತೆ, ನೆಲನೂ ಒಣಗಲ್ಲ, ಶೀತನೂ ಆರಲ್ಲ, ಈ ಎಲೆ ಉದುರುತ್ತೆ, ಗೊಬ್ಬರ ಆಗುತ್ತೆ. ಇದನ್ನ ನೋಡೇ ನಾನು ಮಾಡಿದ್ದೆ. ಇದೊಂದು ಒಳ್ಳೆ ಅಂಶನೇ, ನಮ್ಮ ರೈತರು ಗಮನಿಸಬೇಕಾದಂತ ಅನುಕೂಲ ಆಗಲಿ ಅಂಶನೇ. ಹೌದು. ಈಗ ಅಡಿಕೆ ಹೇಳಿದ್ರಿ ಸರ್, ಅಡಿಕೆನೂ ಅದನ್ನು ಯಾವ ರೀತಿ, ತೆಂಗಿಂದ ಹೇಳಿದ್ರೆ ಆವಾಗಲೇ 2x2 ಹೊಡಿಬೇಕು ಮತ್ತೆ 2.5 ಆಳ ಹೊಡಿಬೇಕು ಅಂತ, ಅಡಿಕೆ ಯಾವ ರೀತಿ ಗುಣಿ ಮಾಡಿ? ಅಡಿಕೆನ ಒಂದು ಮಾಡ್ತೀವಿ ನಾವು, ಒಂದು ಪ್ಯಾಕೆಟ್ ಮತ್ತೆ ತಳ ಪ್ಯಾಕೆಟ್ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹೊಡಿತೀವಿ, ಆಳ ಜಾಸ್ತಿ ಹೊಡಿಯಲ್ಲ. ಬಿಗಿ ಆಗ್ಬೇಕು, ಒಂದಡಿ ಬರುತ್ತೆ ಅದುವೇ ಒಟ್ಟಿಗೆ. ಒಂದರಲ್ಲಿ ತೆಗಿತೀವಿ, ಅದಕ್ಕೆ ಸ್ವಲ್ಪ ಹೊರಗಿನ ಮಣ್ಣು ಸ್ವಲ್ಪ ಹಾಕಿಂತೀವಿ, ಪಕ್ಕದನ್ನ ಬಿಸಿಲು ಗಾಳಿ ಬೆಳಕು ಬಿದ್ದಂತ ಮಣ್ಣನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಬಗಡ ತರ ಮಾಡಿ ನೀರಲ್ಲಿ ಹಂಗೆ ಇಟ್ಬಿಟ್ರೆ ಸಾಕು, ಅದು ಈಸಿಯಾಗಿ ನೀರು ಹಿಂಗದ್ರ ಜೊತೆಗೆ ಮಣ್ಣನ್ನು ಕೂಡ ಟೈಟ್ ಮಾಡುತ್ತೆ. ಬೇರು ನೀಟಾಗಿ ಬಿಡಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಅಲ್ಲಿ ಹೊಸ ಹೊಸ ಮಣ್ಣು, ಇದು ಹಳೆ ಮಣ್ಣು ಅಂತಂದ್ ಕಾಣಲ್ಲ, ಕಾಣಲ್ಲ ಬಗಡ ಮಾಡಿದಾಗ ನೀಟಾಗಿ ಬೆರೆತೋಗುತ್ತೆ. ಹೌದು. ಇದು ಸರ್, ನಾವು ಪ್ರಾರಂಭದಲ್ಲಿ ನೀವು ಅಡಿಕೆನ ಬೆಳೆಯುವಾಗ ಏನೆಲ್ಲ ಏನಾರ ತೊಂದರೆಗಳು ಏನಾರ ಆಗ್ತವ ರೈತರಿಗೆ? ತೊಂದರೆಗಳು ಅಂತಂದ್ರೆ ಅದು ಸೂಕ್ಷ್ಮ ಬೆಳೆ, ಅದು ತೆಂಗಿನಂಗಲ್ಲ. ಯಾವ ರೀತಿ ನಿರ್ವಹಣೆ ಮಾಡಿದ್ದೀರಿ ಅದಕ್ಕೆ? ನಾ ಸುಮಾರು 5-6 ಬಾರಿ ಉಳುಮೆ ಮಾಡಿ ಭೂಮಿನ ಹದಗೊಳಿಸಿ ಹೊರಗಡೆ ಮಣ್ಣು ಹೊಡೆಸಿ ಮುಂಚೆ ಅಡಿಕೆ ಮುಂಚೆನೆ ಎಷ್ಟು ತಿಂಗಳು ಇದನ್ನೇ ಒಣಗಿಸ್ಬೇಕು ಮಣ್ಣು? ಏನಿಲ್ಲ, ಅದ್ರ ಜೊತೆ ಬೆರೆತ್ರೆ ಸಾಕು. ನಮ್ಮ ಮೂಲ ಮಣ್ಣು ಏನಿರುತ್ತೆ ಅದ್ರ ಜೊತೆ ಹೊರಗಡೆ ಮಣ್ಣು ಅದು ಬೆರೆತ್ಬಿಟ್ಟು 3-4 ಸಾಲ ಮತ್ತೆ ಬೇಸಾಯ ಹೊಡ್ಕೊಂಡು ಇದು ಮಾಡ್ಕೊಂಬಿಟ್ರೆ
ನಾಟಿ ಮಾಡಬಹುದು. ಗೋಡು ಹೊಡಿಸ್ತಾರೆ. ಹಾ, ಗೋಡು ಅದೇ ಹೊರಗಿಂದು ಕೆರೆ ಮಣ್ಣುಗಳು, ಕೆರೆ ಮಣ್ಣುಗಳ ಫಲವತ್ತಾದ ಮಣ್ಣು ಹೊಡೆದು ಮಾಡಿದ್ದೀವಿ. ಈಗ ಯಾವ ಹಂತದಲ್ಲಿದೆ ಸರ್ ನಿಮ್ದು ಅಡಿಕೆ? ಅಡಿಕೆ ಈಗ ನಟ್ಟು 2-3 ತಿಂಗಳಾಗಿದೆ. ಈಗ ರೀಸೆಂಟಾಗಿ ಮಾಡಿರೋಂಥದ್ದು 8-8 ಅಂತರ ಮಾಡಿದ್ವಿ. ಮತ್ತು ಹೊರಭಾಗದಲ್ಲಿ ಬೇಸಾಯ ಟ್ಯಾಕ್ಟ್ರ್ ಎಲ್ಲ ತಿರ್ಗಕ್ಕೆ ಚಿಕ್ಕದಕ್ಕೆ ಅನುಕೂಲ ಆಗಲಿ ಅಂತೇಳಿ 10-11 ಇರಿಗೇಷನ್. ಯಾವ ಟೈಪ್ ಮಾಡಿ ಇರಿಗೇಷನ್? ಎಲ್ಲ ಡ್ರಿಪ್ಪೇ. ಡ್ರಿಪ್ಪೇ. ಪ್ರತಿಯೊಂದು ಸಸಿಗೂ ಡಿಪ್ಪರ್ ಹಾಕಿಬಿಟ್ಟು ಅದು ಪ್ರತಿ ಗಂಟೆಗೆ 8-6 ಲೀಟ್ರು ಡಿಸ್ಚಾರ್ಜ್ ಆಗ ಅಂತ ಡ್ರಿಪ್ಪರ್ ಹಾಕಿ ಮಾಡಿದ್ದೀವಿ. ನೀರು ನಮಗೆ ಉಳಿತಾಯ ಆಗ್ತಕ್ಕಂಥದ್ದೇ ಡ್ರಿಪ್ ಇರಿಗೇಷನ್. ಇಲ್ಲಾಂತ ನಾವು ಕಾಲುವೆ ಮಾಡಿಬಿಟ್ಟೆ ಅಂದರೆ ಅರ್ಧ ನೀರು ಹೊಲದಲ್ಲೇ ಹಿಂಗೆ ಹೋಗಿರುತ್ತೆ. ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಮಗೆ ಮೂಲ ಸಸಿಗೆ ಏನು ತಲುಪಬೇಕು ಅಲ್ಲಿ ತಲುಪುತ್ತೆ. ಮತ್ತು ಈಗ ಅಡಿಕೆ ಹಾಕಿದ ಮೇಲೆ ನೀವು ಗೊಬ್ಬರ ಕೊಡ್ತಕ್ಕಂಥದ್ದು? ಗೊಬ್ಬರನ ಈಗ ಅದು ಬೇರ್ ಬಿಟ್ಟು ಹೊಸ ಚಿಗುರು ಹೊಸ ಗರಿ ಬರೋವರೆಗೂ ಏನೂ ಹಾಕಬಾರ್ದು ಅಂತ. ಯಾಕೆ ಅಂದರೆ ಬೇರೆದ್ರಲ್ಲಿ ಹುಳ ಮತ್ತೊಂದು ಇದ್ದು ಈ ದಾನಿನ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಏನಾಗುತ್ತೆ ನಾನು ಹೇಳಿದ್ನಲ್ಲ, ಅದೇ ಗೊಣ್ಣೆ ಹುಳುಗಳು ಅಂತ ಅವು ಬೇರನ್ನು ಕಡಿಯೋದು. ಇಲ್ಲ ಅಂತಂದ್ರೆ ಆ ಹುಳಕ್ಕೆ ಇಲ್ಲಿ ಅಡಿಕೆಗೂ ಸಹ ಅದೇ ಸೇಮ್ ಬರ್ತವೆ. ತೆಂಗಿಗೆ ಹೌದು ಬರ್ತವೆ. ಇಲ್ಲಿ ತೆಂಗಿಗೆ ಬಂದಂಗೆ ಸುಳಿ ರೋಗ ಇಲ್ಲಿ ಸುಳಿ ರೋಗ ಇಲ್ಲೂ ಬರುತ್ತೆ. ತೆಂಗಿಗೆ ಬಂದಂಗೆ ಇದೇ ಇದರಲ್ಲೂ ಬರುತ್ತೆ. ಸುಳಿ ಕೊರಿತವೆ, ಗಿಡ ಸತ್ತೋಗ್ತವೆ. ಆಮೇಲೆ ಏನಾಗ್ತವೆ ಅಂತಂದ್ರೆ ಕೆಲವು ಈ ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿದ್ರೆ, ಬುಡ ಅಳ್ಳಾಡಿದ್ರೆ, ಗೋಟಿಗೂ ಅದಕ್ಕೂ ಸಂಬಂಧ ಹೋಗಿದ್ರೆ, ಇದ್ದು ಹೋಗಿದ್ರೆ ಫಸ್ಟೇ ಹೋಗಿದ್ರೆ ಬದುಕುತ್ತೆ. ಆ ಟೈಮಾಗೆ ಏನಾದ್ರು ಆದ್ರೆ ಹೋಗ್ತವೆ ಸಸಿಗಳು. ಹೌದು, ಅವನ್ ಮತ್ತೆ ನೀವು ರಿಕವರಿ ಮತ್ತೆ ಬೇರೆ ಸಸಿ ನಾಟಿ ಮಾಡಬೇಕಾಗುತ್ತೆ. ಇದನ್ನ ನಾವು ಜೋಪಾನ ಮಾಡ್ತಕ್ಕಂಥದ್ದು ಸ್ವಲ್ಪ ತೆಂಗಿಗೆ ಹೋಲಿಸಿನ ಅಂದ್ರೆ ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮ ಹೌದು ಅಡಿಕೆದು. ಹೌದು, ಮತ್ತೆ ಬೆಳೀತೇ ಸರ್. ಇದು ಎಷ್ಟು ವರ್ಷಕ್ಕೆ ನಮಗೆ ಫಸಲನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ? ಇದು ಕೂಡ 6-7 ವರ್ಷ. ಇದು ಇದನ್ನು ಬಿಚ್ತಾ ಹೋಗುತ್ತೆ, ಗರಿ ಬಿಡ್ತಾ ಹೋಗುತ್ತೆ. ಅದು ಒಂದು 5 ಅಡಿ ಹೋದ್ಮೇಲೆ 4-5 ಅಡಿ ಹೋದ್ಮೇಲೆ ಒಂಬಳೆ ಬರುತ್ತೆ. ಈ ಗರಿ ಬಿಡ್ತಾ ಹೋದಂತೆ ಸುಮಾರು ಅಡಿಕೆ ತೋಟಗಳಲ್ಲಿ ನೋಡಿದ್ದೀನಿ ಸರ್ ನಾನು. ಸುಣ್ಣ ಬೆಳೀತಿರಲ್ಲ ಸುತ್ತ? ಸುಣ್ಣನ ಅಂದರೆ ಅದು ಬಿಸಿಲನ್ನ ರಿಫ್ಲೆಕ್ಟ್ ಮಾಡಲಿ ಅಂತ. ಈ ಮರ ಏನಾಗುತ್ತೆ ಅಂತಂದರೆ ಮರಕ್ಕೆ ಬಿಸಿಲು ಜಾಸ್ತಿ ಬಿದ್ದಾಗ ಏನಾಗುತ್ತೆ ಅಂದರೆ ಬಿಸಿಲಿಗೆ ಅದು ಮರ ಒಣಗಿದರೆ ಅದು ಒಳಗೆ ಟೊಳ್ಳು ಬೀಳುತ್ತೆ. ಸರ್, ನಾವು ಈಗ ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ನೀವು ಅದನ್ನು ಹೇಳ್ತಾ ಇದ್ರೆ ಅಡಿಕೆನೇ ಎಷ್ಟು ಕೈ 8-8 ಅಡಿ ಅಂತರದಲ್ಲಿ ನಾವು ಹಾಕಿದ್ದೀವಿ. ಈ 1 ಎಕರೆಗೆ 500 ಚಿಲ್ಲರೆ ಸಸಿಗಳನ್ನು ನಾವು ನಾಟಿ ಮಾಡಿದ್ದೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವ ರೀತಿ ನಾವು ಅದನ್ನೇ ಅಡಿಕೆಗೆ ಅನುದಾನವನ್ನು ಪಡೆದುಕೊಳ್ಳಬೋದು? ನರೇಗಾಡಿಯಲ್ಲಿ ಒಂದು ಕೂಲಿ ವೆಚ್ಚವನ್ನು 87,000 ಮತ್ತು ಉಳಿದದ್ದು ಒಟ್ಟು 115,000 ಸಹಾಯಧನವನ್ನು ನಾವು ಪಡೆದುಕೊಳ್ಳಬಹುದು ಅಂತ. ಆನಂತರ ನಾವು ಇನ್ನೂ ಮುಂದುವರೆದಂಗೆ ಅದರ ಡ್ರಿಪ್ ಇರಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಮೇಲೆ ಗರಿ ಬಿಚ್ಚುತ್ತಾ ಹೋಗುತ್ತೆ ಅಡಿಕೆ ಅಲ್ವಾ? ಗರಿ ಬಿಚ್ಚುತ್ತಾ ಹೋದಂತೆ ಅಲ್ಲ, ಈಗ ಅಡಿಕೆ ಮತ್ತು ತೆಂಗು ಯಾವ ಭಾಗನೂ ನಮಗೆ ವೇಸ್ಟ್ ಅಲ್ಲ. ಹೌದು, ಅಡಿಕೆ ಪಟ್ಟೆನೂ ಆಗುತ್ತೆ. ಹೌದು, ಸೊ ಹಾಗೆ ಗೊಬ್ಬರ ಆಗುತ್ತೆ. ಹೌದು, ಪ್ರತಿ ಭಾಗದಿಂದ ರೈತನಿಗೆ ಲಾಭ ಇದೆ. ಹಂಗೆ ಇದೆ. ಹೌದು, ತೆಂಗುನು ಹಂಗೆ. ಅದಕ್ಕೆ ಅದನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಅಡಿಕೆನೂ ಸಹ ಅಷ್ಟೇನೆ. ಹೌದು, ಈಗ ನೋಡಿ ಗರಿ ಬಿಚ್ಚುತ್ತಾ ಹೋಗುತ್ತೆ. ಎಷ್ಟೋ ಜನ ಆ ಗರಿಗಳನ್ನು ಸದುಪಯೋಗ ಮಾಡಿಕೊಳ್ಳಲ್ಲ ನಮ್ಮ ರೈತರು. ಆ ಗರಿಗಳನ್ನ ಸದುಪಯೋಗ ಮಾಡಿಕೊಳ್ಬೇಕು ಅಂತಂತಂದರೆ ಅವುಗಳನ್ನು ಪಟ್ಟೆ ಮಾಡಲಿಕ್ಕೆ ನಾವು ಬಳಸ್ತೀವಿ. ಒಂದೊಂದು ಅಡಿಕೆ ತಟ್ಟೆಗಳು ನಾವು ಡಿಫ್ರೆಂಟ್ ಸೈಜ್ ಮೇಲೆ ರೇಟ್ ಇದ್ದಾವೆ. ಈಗ 2 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ, 2 ರೂಪಾಯಿದಿಂದ 5 ರೂಪಾಯಿವರೆಗೂ ತಟ್ಟೆಗಳಿದ್ದಾವೆ. ಮತ್ತು ಜೊನ್ನೆಗಳು ಸಹ ಮಾಡ್ತಾರೆ, ಅಂದರೆ ವೇಸ್ಟು ಜಾಸ್ತಿ ಬಾಡ್ರು ದೊಡ್ಡ ತಟ್ಟೆ ತೆಗೆದಾಗ ಮೂಲೆಲುಳಿ ಅದನ್ನು ಸಹ ಮದುವೆ ಅಂಥ ಸಮಾರಂಭಗಳಲ್ಲಿ, ಬೇರೆ ಬೇರೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ನಾವು ಸಮಾರಂಭಗಳಲ್ಲಿ ನಾವು ಅವುಗಳನ್ನೆಲ್ಲ ಬಳಸ್ತೀವಿ. ಈ ರೀತಿ 1 ಎಕರೆಗೆ ಇದಕ್ಕೇನು ಬಂಡವಾಳ ಹಾಕಬೇಕಾಗಿಲ್ಲ ಅನಿಸುತ್ತೆ ರೈತ. ಒಂದು ಮಿಷನ್ ಒಂದು ತಂದು ಇಟ್ಕೊಂಡ್ರೆ ಆಯಿತು, ಹೊತ್ತ ಮಿಷನನ್ನೇ ಅಲ್ವಾ. ಇದನ್ನೇ ಜೊನ್ನೆ ಮಾಡೋವಂಥ ಒಂದು ಸಂದರ್ಭದಲ್ಲಿ ಯಾವ ಏನಾದ್ರೆ ಅದ ಮಾಡ್ಕೊಂತಾರೆ? ಅದನ್ನೇ ಜೊನ್ನೆ ಮಾಡೋವಂಥ ಸಂದರ್ಭದಲ್ಲಿ ಅದಕ್ಕೆ ದೊಡ್ಡ ತೊಟ್ಟಿ ಮಾಡ್ಕೊಂಡಿರ್ತಾರೆ, ಅದನ್ನು ನೀರಲ್ಲಿ ನೆನೆಸ್ಕೊಂತಾರೆ. ಅದು ಹದಗಿಸಿಗ್ಬೇಕಲ್ಲ, ಇಲ್ಲ ರಫ್ ಆಗಿರ್ತವೆ, ಅದನ್ನು ಪಂಚ್ ಮಾಡೋಕ್ಕೆ ಬರಲ್ಲ, ಆ ಥರ ಹದಗೊಳಿಸ್ಕೊಂಡು ಕೆಲಸ ಮಾಡ್ತಾರೆ. ಅದನ್ನು ಒಂದೊಂದು ಎಲೆಯಲ್ಲಿ ಬಿಟ್ಟಂಥ ಒಂದು ಇದರಲ್ಲಿ 2-3 ಪ್ಲೇಟ್ ಮಾಡ್ಬೋದಾ? ಅದು ಗಿಡ ನಾವು ಎಷ್ಟು ಫಲವತ್ತಾಗಿರುತ್ತೆ ಅಷ್ಟು ಪಟ್ಟೆ ದೊಡ್ಡದಾಗಿರುತ್ತೆ. ಪಟ್ಟೆ ದೊಡ್ಡದಾಗಿರುತ್ತೆ, ಅದ್ರ ಮೇಲೆ ಅದು ಸೈಜ್ಗಳು ತಟ್ಟೆಗಳು ಮಾಡ್ಬೋದು.
ಈಗ ಯಾಕೆಂತಂದು ನೋಡಿ, ಅಲ್ಲಿ ನಾನು ಈ ಬೇರೆ ರೈತರನ್ನ ನಾನು ಇಂಟ್ರೂ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವತ್ತು ಒಂದು ಅಡಿಕೆ ತೋಟವನ್ನು ಕಾಯಲಿಕ್ಕೆ ಒಂದು ಫ್ಯಾಮಿಲಿನ ಅವರು ಇಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಇಟ್ಟಂಥ ಸಂದರ್ಭದಲ್ಲಿ ಆ ಒಂದು ಮಿಷಿನನ್ನು ಆ ಫ್ಯಾಮಿಲಿಗೂ ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನೋ ಮನೆಯಲ್ಲಿದ್ದಾಗ ತಟ್ಟೆ ಮಾಡ್ತಕ್ಕಂಥದ್ದು, ಅದನ್ನು ಅದ ಮಾಡ್ತಕ್ಕಂಥ ಆ ಮಾರಿ ಬಂದಿರೋ ಹಣದಲ್ಲಿ ಅವ್ರಿಗೆ ಕೊಡ್ತಕ್ಕಂಥದ್ದು ಸಂಬಳವನ್ನು. ಈ ರೈತನಿಗೆ ಏನು ಲಾಭ ಆಗುತ್ತೆ ಅಂತ, ಒಂದು ಫ್ಯಾಮಿಲಿ ಇಡೀ ಒಂದು ಅಡಿಕೆ ತೋಟವನ್ನು ಕಾಯಲಿಕ್ಕೆ ಒಂದು ಫ್ರೀಯಾಗಿ ಸಿಕ್ಕಂಗಾಯ್ತು, ಫ್ರೀಯಾಗಿ ಸಿಕ್ಕಂಗೆ ಯಾವುದೊಬ್ಬರೇ ಅಡಿಕೆ ಪಟ್ಟಿಯಲ್ಲಿ. ಇದು ರೈತನು ಸ್ವಲ್ಪ ಅದನ್ನು ಕೂಡ ಇನ್ನೂ ಜನ ಈ ಯಥೇಚ್ಛವಾದ ದೊಡ್ಡ ದೊಡ್ಡ ಜಮೀನ್ದಾರರುಗಳಿದ್ದಂಥವ್ರು, 10 ಎಕರೆ ಇದ್ದಂಥವ್ರು ತೋಟದವರು, ಅವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈ ಥರ ಫ್ಯಾಮಿಲಿಗಳು ಇಟ್ಕೊಂಡಾಗ ಬೇರೆ ತೋಟಗಳಿಂದನೂ ಕೂಡ ಅದನ್ನು ತರಿಸ್ಕೊಂಡು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಮಾಡ್ಕೊಂಡು ಅದರಲ್ಲಿ ಹದ ಗುಳಿಸ್ಕೊಂಡು ಅವ್ರಿಗೆ ಅದನ್ನೇ ಒಂದು ವೃತ್ತಿ ಅಂತ ಆರಂಭಿಸ್ಕೊಂಡು ಅವರನ್ನ ಅದನ್ನ ಎರಡನ್ನೂ ಕೂಡ ಸಂಪಾದಿಸಿ ಒಂದು ವೃತ್ತಿ ಕೊಟ್ಟಂಗೂ ಆಯ್ತು. ಹೌದು, ಅವರಿಂದ ಒಂದು ತೋಟನ ನಾವು ಕಾಯ್ಲಿಕ್ಕೆ ಅನುಕೂಲ ಆಯ್ತು. ಅಂದ್ರೆ ಕೃಷಿಯಲ್ಲಿ ಹೆಂಗೆ ಅಂದ್ರೆ ಒಬ್ಬ ರೈತ ಒಂದು ಕುಟುಂಬ ಸಾಕ್ತಾನೆ ಅಂತ ಭಾವಿಸಿರ್ತಾರೆ ಜನ, ಯಾವುದೇ ಕಾರಣಕ್ಕೂ ಒಂದು ಕುಟುಂಬ ಅವನು ನಿರ್ವಹಣೆ ಮಾಡಲ್ಲ. ಅವನು ಇವತ್ತು ಕೆಮಿಕಲ್ ಗೊಬ್ಬರದ ಅಂಗಡಿ ಅವನು ಬದುಕಿಸ್ತಾನೆ, ಔಷಧಿ ಅಂಗಡಿ ಅವನು ಬದುಕಿಸ್ತಾನೆ, ಇವತ್ತು ಪ್ರಕೃತಿಯನ್ನು ಕಾಪಾಡ್ತಾನೆ, ಗಿಡ ಮರ ಬೆಳೀತಾನೆ, ಪ್ರಕೃತಿಯ ಸಮತೋಲನಕ್ಕೆ ತನ್ನ ಕುಟುಂಬವನ್ನು ಸಾಗಿಸ್ತಾನೆ. ಮತ್ತೆ ಇಲ್ಲಿ ಮೀಡಿಯೇಟರ್ಗಳು ಬರ್ತಾರೆ, ನಾವು ಮಾರ್ಕೆಟಿಂಗ್ ಹೋದಾಗ ಮೀಡಿಯೇಟರ್ಗಳು ಇಡೀ ಮೀಡಿಯೇಟರ್ಗಳು ಬದುಕ್ತಾ ಇರೋದೇ ಒಂದು ನಾವು ಮಾಡಿದ್ದು ಮಾರ್ಕೆಟಿಂಗ್ನ ಎಷ್ಟೋ ಜನ ಫಲಾನುಭವಿಗಳು ಅದನ್ನ ಬಳಸ್ತಾರೆ, ಕೂತು ಮಾರ ಅಂತಾರೆ ನಮಗೆ ದಿನ ಎಷ್ಟೋ ಜನ ನಾವು ಅದರಿಂದನೇ ಜೀವನ ಸಾಗ. ಆ ಮಾರ್ಕೆಟಿಂಗ್ ಮಾಡೋ ಹಂತದಲ್ಲಿ ಇವತ್ತು ನಾವು ಹೇಳ್ತೀವಲ್ಲ ಈಗ ಮೆಷಿನ್ ತಂದು ಕೊಡ್ತೀವಿ ಅಂತ, ಆ ಮೆಷಿನ್ ಉತ್ಪಾದಕ ಕಂಪ್ನಿ ಅವರಿಗೆ ಒಂದು ಕೆಲಸ ಮೆಟೀರಿಯಲ್ ತಯಾರು ಮಾಡೋದಕ್ಕೆ ಈ ರೀತಿ ಇದನ್ನು. ಮತ್ತು ಈ ಪ್ರಕೃತಿ ಒಳಗೆ ಈಗ ಪ್ಲಾಸ್ಟಿಕ್ ನಿಷೇಧಕ್ಕೆ ಒಂದು ಉತ್ತೇಜನ ಕೊಟ್ಟಂಗೂ ಆಗುತ್ತೆ, ಜೊತೆಗೆ ಈ ರೀತಿಯೆಲ್ಲ ಹಲವಾರು ಕಾರಣಗಳಿಗೆ ರೈತ ಕುಟುಂಬದಿಂದನೇ ಸಾಧನೆ ಹೊರತು ಒಬ್ಬ ರೈತ ಎಷ್ಟೆಲ್ಲ ಸಾಧನೆ ಮಾಡ್ತಾನೆ, ಮತ್ತೆ ಎಷ್ಟೆಲ್ಲ ಕುಟುಂಬಗಳಿಗೆ ಆಸರೆ. ಆದರೆ ಅವನಿಗೆ ಗೊತ್ತಿರಲ್ಲ, ಅದು ಗೊತ್ತಿರಲ್ಲ, ಅದು ಈ ದನ ಕರ ಇವೆಲ್ಲವಕ್ಕೂ ಕೂಡ ಆಸರೆ ಆಗ್ತಾನೆ. ಈಗ ನೋಡಿ ಸರ್, ಅಡಿಕೆ ನಾವು ಬೆಳಿತೇ ಬೆಳಿತೇ ಅಂದ್ರೆ ಅದು ಪಟ್ಟೆ ಬಿಡ್ತಾ ಬಿಡ್ತಾ ಹೋದಂಗಲ್ಲ, ಪಟ್ಟೆಯಲ್ಲೇ ನಾವು ಇದನ್ನ ಇಷ್ಟೆಲ್ಲ ಲಾಭದ ಬಗ್ಗೆ ಮಾತಾಡ್ತಾ ಇದೀವಲ್ವ. ಅದ ನಂತರ ಕಾಯಿ ಬಂದಂತ ಒಂದು ಸಂದರ್ಭದಲ್ಲಿ ಅಡಿಕೆ ಏನ್ ರೇಟ್ ಇದೆ ಸರ್ ಈ ಕ್ವಿಂಟಲ್? ಅಡಿಕೆ ಇವತ್ತಿಗೆ ಏನ್ ರೇಟ್ ಇದೆ ನಾನು ಕೇಳಿಲ್ಲ ಇವತ್ತಿಂದ್ರೆ ಪ್ರೆಸೆಂಟ್ ರೇಟನ್ನ. ಹಸಿನಲ್ಲೇ ಅಡಿಕೆ ಕೊಡ್ತಾರೆ, ಈಗ ನಾವು ಮೊದಲೇ ಮಾಡಿರೋದ್ರಿಂದ ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ, ಮುಂದಿನ ಬೇಡಿಕೆಗಳ ಬಗ್ಗೆ ಆಲೋಚನೆ ಮಾಡೋಣ ಅನ್ಕೊಂಡಿದ್ದೀವಿ. ಈಗ ಅಡಿಕೆನೆ ಕಾಯಿ ಕೊಟ್ಟಾದ್ಮೇಲೆ ಅದು ಅಡಿಕೆ ಬೀಜ ತೆಗಿತಾರಲ್ವ, ಬೀಜ ತೆಗೆದ್ರೆ ಮೇಲಿನ ಸಿಪ್ಪೆನೆ ಅದನ್ನು ವೇಸ್ಟ್ ಮಾಡಲ್ಲ. ಸಿಪ್ಪೆನ ಕೆಲವ್ರು ಏನು ಮಾಡ್ತಾರೆ ಅಂದರೆ ತಾಂಡೋಗಿ ಹೊರಗಡೆ ರೋಡು ಸೈಡು ಉಳಿಸ್ಬಿಟ್ಟು ಅತ್ಲಾಗಿ ಕೊನೆಗೆ ಒಣಗಿದ ಮೇಲೆ ಬೆಂಕಿ ಹಚ್ತಾರೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಕೆಲವರು ಈ ತೋಟಗಳಿಗೆ ಹಾಕ್ಯಂತಾರೆ ಕೆಲವರು, ಒಳ್ಳೆ ಗೊಬ್ಬರ ಅದು ಒಳ್ಳೆಯದೇ. ಯಾಕೆ ಅಂತಂದರೆ ಝೀರೋ ಕಲ್ಟಿವೇಷನ್ ಅಂತ ನಾವು ಹೇಳ್ತೀವಿ, ಕಲ್ಟಿವೇಷನ್ ಇಲ್ದಲೆ, ಕಲ್ಟಿವೇಷನ್ ಇಲ್ದನೆ ಗೊಬ್ಬರ ನೀರು ಇಷ್ಟಲ್ಲಿ ಬಳಕೆ ಮಾಡ್ಕೊಂಡು ನಾವು ಬೆಳೆ ಮಾಡೋ ಅಂಥವ್ರು ಏನು ಮಾಡ್ಬೋದು ಅಂದರೆ ಅದನ್ನು ಖಂಡಿತ ಹೊಲಕ್ಕೆ ತಂದು ಹಾಕಿರು ಏನು ತಪ್ಪಿಲ್ಲ. ಅದರಲ್ಲಿ ನಾವು ಕಲ್ಟಿವೇಷನ್ ಮಾಡಲ್ವಲ್ಲ, ಏನೂ ಮಾಡಲ್ಲ, ಕುಂಟೆಗೆ ಕಟ್ಟುತ್ತೆ ಅನ್ನಂಗಿಲ್ಲ, ನೇಗಿಲಿಗೆ ಕಟ್ಟುತ್ತೆ ಅನ್ನಂಗಿಲ್ಲ, ಯಾವುದೂ ಇಲ್ಲ, ಭೂಮಿನ ತೇವಾಂಶನೂ ಕಾಪಾಡುತ್ತೆ. ಅಂತ ಅಂತವಾಗಿ ಅದು ಕರೆ ಕೊಳ್ತಾ ಹೋಗುತ್ತೆ. ಮಣ್ಣನ್ನು ಹೆಂಗ್ ಮಾಡುತ್ತೆ, ಉದುರು ಮಾಡುತ್ತೆ, ಅದು ಉದುರು ಮಾಡುತ್ತೆ, ಗುಂಜುಗಳನ್ನು ಬಿಡ್ತಾ ಹೋಗುತ್ತಲ್ಲ. ಈಗ ಒಂದು ಎರೆಹುಳು 18-20 ಅಡಿ ಆಳಕ್ಕೆ ಹೋಗಿ ವಾಪಸ್ ಬರುತ್ತೆ, ಅದು ಹೋದ ಜಾಗ ಬಂದ ಜಾಗ ಎರಡೂ ಕೂಡ ಗೊಬ್ಬರನೇ. ಆ ಕಾರಣದಿಂದ ಅವೆಲ್ಲವಕ್ಕೂ ಕೂಡ ನಾವು ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಬಳಸ್ಕೋಬಹುದು. ಹೌದು, ಆಮೇಲೆ ಈಗ ಇತ್ತೀಚೆಗೆಲ್ಲ ಈಗ ಟೌನ್ನಲ್ಲೆಲ್ಲ ಮಾಡತ್ತವ ಈ ಕಾಂಕ್ರೀಟ್ ವರ್ಕ್ಗಳು ಮಾಡ್ತಾರಲ್ಲ, ಅಲ್ಲೆಲ್ಲ ಕೂಡ ತಗೊಬಂದು ಅದನ್ನ ಹಾಕಿ ಅದನ್ನ ಶೀತ ಒಂದು ಕಾಪಾಡಂಗೆ 10-15 ದಿನ ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಬಳಕೆ ಮಾಡ್ತಾರೆ. ಅಡಿಕೆನ ಯಾವ್ದಾದಕ್ಕೆಲ್ಲ ಮಾರ್ಕೆಟಿಂಗ್ ಇದೆ ಸರ್? ಅಡಿಕೆಯಲ್ಲಿ ಗುಟ್ಕ ಐಟಮ್ ಅಂತ ಹೇಳ್ತೀವಿ, ಇತ್ತೀಚೆಗೆ ಪೇಂಟ್ಗೆ ಅಂತ ಹೇಳ್ತಾರೆ. ಇನ್ನು ಈಗ ಅಡಿಕೆನಲ್ಲಿ ಕಾಫಿ ಒಂದು ಉತ್ತೇಜನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿನಲ್ಲಿ ನಾನಾ ವಿಧಗಳನ್ನ ಬಳಕೆ ಮಾಡ್ತಾರೆ. ಈಗ ಯಥೇಚ್ಛವಾಗಿ ಹೋಗ್ತಾ ಇರೋದು ಪೇಂಟ್ ಕಡೆ ಅಂತ ಹೇಳ್ತಾರೆ, ಗುಟ್ಕ ಕಡೆ ಪೇಂಟ್ ಕಡೆ. ಅಡಿಕೆನಲ್ಲಿ ಕಾಫಿನೂ ಕೂಡ ಉತ್ತೇಜನ ಮಾಡ್ತಿದ್ದಾರೆ. ಕಾಫಿ ಪೌಡರ್ನೇ ಅಡಿಕೆ? ಇಲ್ಲ, ಇದರಲ್ಲೇ ಅಡಿಕೆನಲ್ಲೇ ಅದನ್ನ ಬಳಕೆ ಮಾಡಿ ಅದರಲ್ಲಿ ತನ್ನದೇ ಆದ ಪಾನೀಯದ ರೀತಿನಲ್ಲಿ ಕಾಫಿ ಪೌಡರ್ ಹೆಂಗ್ ಬರುತ್ತೆ ಆ ರೀತಿ
ಅದನ್ನು ಪಾನೀಯದ ರೀತಿ ಬಳಕೆ ಮಾಡೋದಕ್ಕೆ ಉತ್ತೇಜನ ಮಾಡ್ತಾರೆ. ಉತ್ತೇಜನ ಮಾಡ್ತಕ್ಕಂಥದ್ದು ಅಡಿಕೆಯಲ್ಲಿ ತುಂಬಾ ಲಾಭಾಂಶ ಇದೆ. ಲಾಭಾಂಶ ಇದೆ ಅಂದರೆ ಎಲ್ಲವೂ ಕೂಡ ಬೆಳಕಿಗೆ ಬರಲ್ಲ ಆ ಕಾರಣದಿಂದ. ಇದು ಎಷ್ಟು ವರ್ಷ ಇರುತ್ತೆ ಸರ್ ಮರ ಅಡಿಕೆದು? ಅಡಿಕೆ ಸರಾಸರಿ ಒಂದು 50 ವರ್ಷ. 50 ವರ್ಷ ಅಷ್ಟೇ. 5 ವರ್ಷದಿಂದ ಶುರುವಾಗುತ್ತೆ ಫಲ ಕೊಡ್ಲಿಕ್ಕೆ. 6 ವರ್ಷ 7 ವರ್ಷ ಸ್ಟಾರ್ಟ್ ಆಗುತ್ತೆ. ಇದ ಮಗ ಸಾಕಿದಂಗೆ 6 ವರ್ಷ ನೀಟಾಗಿ ಸಾಕಿ ನೀಟಾಗಿ ಸಾಕಬೇಕು. ಆಮೇಲೆ ತೆಂಗು ಒಂದು ಮಳೆ ಇಲ್ಲ ಅಂದ್ರು 1 ವರ್ಷ ಇಲ್ಲ ಅಂದ್ರು ತಡೆಯುತ್ತೆ. ಫಸಲು ಕಮ್ಮಿ ಆಗ್ಬೋದು, ಗಿಡ ಉಳಿದಿರುತ್ತೆ. ಇದು ಒಳ್ಳೆ ಬೇಸಿಗೆ ಟೈಮಲ್ಲಿ 2 ತಿಂಗಳು 3 ತಿಂಗಳು ಮಳೆ ಇಲ್ಲ ಅಂತಂದ್ಬಿಟ್ರೆ, ನೀರಿಲ್ಲ ಅಂದ್ಬಿಟ್ರೆ ಆ ವರ್ಷಕ್ಕೇನೆ ತೋಟನೇ ಮುಗೀತು ಅಂತ. ನೀರ್ಬೇಕೇ. ಇದಕ್ಕೂ ಕೂಡ ಅಷ್ಟೇ, ನಾವು ಸಾವಯವ ಮಾಡ್ಕೊಬೇಕಾಗತ್ತೆ. ಸಾವಯವ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದ್ರೆ ಭೂಮಿ ಎಷ್ಟು ಸ್ಮೂತಾಗಿರುತ್ತೆ ಅಷ್ಟು ಫಲವತ್ತತೆ ಕಾಪಾಡುತ್ತೆ. ಭೂಮಿ ಉಸಿರಾಡಬೇಕು. ಈ ಎರೆಹುಳದ ಕಡೆಯಿಂದನೇ ಉಸಿರಾಡೋದು. ಈ ಅದು ಭೂಮಿ ಉಸಿರಾಡುತ್ತೆ ಅಂತಂದ್ರೆ ಜನ ನಗಾಡ್ತಾರೆ, ಎಲ್ಲಿ ಮರ ಅದೆಲ್ಲ ಸಾಧ್ಯ ಅಂತ ಹೇಳ್ತಾರೆ. ಇವತ್ತು ಕೆಮಿಕಲ್ ಬಳಸ್ತೀವಿ, ಸಿಮೆಂಟ್ ಹಾಕ್ದಂಗೆ ಆಗಿರುತ್ತೆ. ಎರೆಹುಳದ ಮೂಲಕನೇ ಉಸಿರಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಹೆಚ್ಚು ಮಳೆ ಬಂದ್ರೆ ಸಡನ್ಲಿ ನೀರು ತಾಣುತ್ತೆ, ಬೇಗ ಡ್ರೈ ಆಗುತ್ತೆ, ಭೂಮಿನ ಸುಮಾರು ಕಾಲ ಫಲವತ್ತಾಗಿ ಕಾಪಾಡಿಕೊಳ್ಳುತ್ತೆ. ಆ ಹಿಡಿದಂತ ನೀರು ಕೆಳಗಳಿಂದ ಆವಿಯಾಗಿ ಮತ್ತೆ ಮೇಲಕ್ಕೆ ಗಿಡಕ್ಕೆ ಸೇವ್ ಮಾಡುತ್ತೆ ಹವೆ ಮೂಲಕ. ಭೂಮಿ ಟೆಂಪರೇಚರ್ ಜಾಸ್ತಿ ಆದಾಗ ಅದು ಹವೆ ಮೂಲಕ ತೇವಾಂಶವನ್ನು ತಡೆಹಿಡಿಯೋದ್ರ ಜೊತೆಗೆ ಹೌದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತೆ. ಸಾಕಷ್ಟು ಅಂಶಗಳನ್ನು ಇವತ್ತು ನಮ್ಮ ಬಸವ ಟಿವಿ ಬಂದು ತಿಳಿಸ್ಕೊಡಿದೆ. ಆತ್ಮೀಯ ಶ್ರೀ ಬಸವ ಟಿವಿ ವೀಕ್ಷಕ ಬಂಧುಗಳೇ, ಇದುವರೆಗೂ ನಮ್ಮ ರೈತ ಮಿತ್ರ ಒಂದು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಉಲ್ಲೇನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂಥ KS ಬಸವರಾಜ್ ಅವರು, ಇವರು ಅಲ್ಲಿ ರಂಗನಾಥ್ ಅಂತಲೇ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ಇವ್ರನ್ನ ಕರೀತಾರೆ. ಸರ್, ನಮ್ಮ ಒಂದು ಈ ಒಂದು ಬಸವ ಟಿವಿಗೆ ಬಂದು ನಿಮ್ಮ ಒಂದು ಆದರ್ಶ ಒಂದು ರೈತಾಪಿ ಬದುಕಿನ ಚಿತ್ರಣವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಬಸವ ಟಿವಿ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ತಮಗೂ ಕೂಡ, ತಮ್ಮ ಸಿಬ್ಬಂದಿಯವ್ರಿಗೂ ಕೂಡ ತುಂಬಿರುವುದು ಇದೆ. ಧನ್ಯವಾದಗಳು ನಮ್ಮಿಂದ. ಬಸವ ಟಿವಿ ಸಮಸ್ತ ವೀಕ್ಷಕ ಬಂಧುಗಳೇ, ಇಲ್ಲಿಯವರೆಗೂ ರೈತ ಮಿತ್ರ ಕಾರ್ಯಕ್ರಮದಲ್ಲಿ KS ಬಸವರಾಜ್ ಅವರೊಂದಿಗಿನ ಈ ಸಂದರ್ಶನವನ್ನು ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ, ಮುಂದಿನ ಒಂದು ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇದೇ ರೀತಿ ಬೇರೆ ಬೇರೆ ರೈತರ ಅವರ ಒಂದು ಅನುಭವಗಳನ್ನು ನಾವು ತಿಳಿತಾ ಹೋಗೋಣ. ಅಲ್ಲಿವರೆಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣ ಶರಣಾರ್ಥಿ.